ಸರ್, ಹೇಳುವ ನಿಮ್ಗೆ ರುಕ್ಕುಗ್ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು ಅನ್ನೋದಿದೆ ಅಲ್ವಾ? ಹೌದು, ಅಲ್ಲಿ ರುಕ್ಕನ್ ಮದುವೆ ತಯಾರಿ ನಡೆಯಕತ್ತೈತಿ, ಅದನ್ನ ಹೆಂಗಾರ ಮಾಡಿ ನಾವು ನಿಲ್ಸಾಕಬೇಕು. ಇದಕ್ಕೆ ನಿಮ್ಮಿಂದ ಏನ್ ಸಹಾಯ ಆಗ್ಬೋದು? ನೋಡಿ ಸರ್, ನಾವ್ ರುಕ್ಕುನ ಇಲ್ಲಿಂದ ಕರ್ಕೊಂಡ್ ಹೋಗಿ ಕಣ್ರೆಪ್ಪೆ ತರ ಕಾವಲು ಕಾಯ್ತೀವಿ. ನಾನು ಆ ಮನೆ ಸೊಸೆಯಾಗಿ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಅವಳನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಏನ್ ಸಹಾಯ ಮಾಡ್ತೀರ ಯೋಚನೆ ಮಾಡಿ ಸರ್. ನೀ ಹೇಳೋದು ನಮಗೂ ಗೊತ್ತಾಕತ್ತವ. ನಾವು ನಿಮಗ ಸಹಾಯ ಮಾಡ್ಬೇಕು ಅನ್ಸುತ್ತ, ಆದ್ರೆ ಸ್ವಲ್ಪ ತ್ರಾಸ ತಗೋಬೇಕಾಕತ್ತೆ. ನೀವ್ ಹೇಳಿ ಅಮ್ಮ, ಅದ್ ಯಾವ್ದೇ ತೊಂದ್ರೆ ಆದ್ರೂ ಸರಿ, ಅದಕ್ ಪರಿಹಾರ ಮಾಡೋಣ. ತೊಂದರೆ ಅಂದ್ರೆ ಹಂಗಲ್ಲವ, ನೀವು ರುಕ್ಕನ್ ಹುಡ್ಕೊಂಡು ಈ ಊರಿಗೆ ಬಂದಿದ್ದು ಅಣ್ಣಾಜಿಗೆ ಏನಾರು ಗೊತ್ತಾತಂದ್ರ ನಿಮ್ಮನ್ನ ಜೀವಂತ ಸಹಿತ ಊರಿಗೆ ಹೋಗ್ ಬಿಡಂಗಿಲ್ಲ. ನೋಡುವ, ರುಕ್ಕನ್ನು ಹುಡ್ಕೊಂಬಂದವ್ರು ನಮ್ಮ ಮನಿಯೊಳಗ ಅದಾರ ಅಂತ ತಿಳ್ಕೊಂಡ್ರಂದ್ರ ಅವರು ಆ ಪಾಪಿಗಳು ನಮ್ಮ ಮಕ್ಕಳನ್ನ ಒಟ್ಟ ಬಿಡುದನ್ನು ನೋಡುವ. ಅವರು ನನ್ ಮಕ್ಕಳನ್ನು ಉಳಿಸ್ಕೋಬೇಕು, ರುಕ್ಕನ್ನು ಉಳಿಸ್ಕೋಬೇಕು. ನನಗೇನು ತಿಳಿತಾನೆ ಇಲ್ವಾ? ದೇವ್ರೆ, ರುಕ್ಕುಗೋಸ್ಕರ ಬಂದಿದ್ದೀವಿ. ಅವ್ಳ ಕಣ್ಣು ಒರ್ಸೋಕೆ ಒಂದ್ ಅವಕಾಶ ಹುಡುಕ್ತಿದ್ದೀನಿ. ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ. ಮನೇಲಿ ಯಾರಿದ್ದೀರಾ? ಹೊರಗಡೆ ಬನ್ನೆ. ಅಲ್ಲ, ಅಲ್ಲಿ ಯಾರೋ ಬಂದಾರ. ನೀವಿಬ್ರು ಬಂದಿದ್ದು ಅಣ್ಣಾಜಿ ಗೊತ್ತಾಗಿದ್ದೆ ಏನ, ಅದಕ್ಕೆ ಯಾರನ್ನ ಕಳಿಸ್ಕೊಟ್ಟ? ಅಲ್ಲ ಕಣ ರಾಮಾಚಾರಿ, ಈ ಏನು ಆಗ್ತಾ ಇದೆ? ಎಂತ ದೊಡ್ಡ ವಿಷಯ ಅಲ್ವಾ ಇದು? ಹೌದಣ್ಣ, ಅದು ರಾಮಾಚಾರಿ, ನೀನ್ ತಿಳ್ಕೊಂಡಿರನು ಓದಿರನು ಹಾಗಂತ ಎಲ್ಲಾ ನಿರ್ಧಾರನು ನೀವೇ ತಗೊಳಕಾಗತ್ತಾ? ಅಲ್ಲಮ್ಮ, ಅದು ಇಂತ ನಿರ್ಧಾರ ತಗೊಳಕ್ ಮುಂಚೆ ನಮ್ನು ಒಂದ್ ಮಾತು ಕೇಳ್ಬೋದಿತ್ತಲ್ಲ. ಅದು ಕೆಟ್ಟ ಊರ್ ಅಂತಿದ್ಯಾ, ಅಲ್ಲಿ ಕೆಟ್ಟ ಜನ ಇದಾರೆ ಅಂತಿದ್ಯಾ, ಅಂತ ಜಾಗಕ್ಕೆ ಚಾರುನೊಬ್ಬನೇ ಕಳಿಸಿದ್ಯಾ? ಜೊತೆಗೆ ಹೋಗಿರೋದ್ ಯಾರು? ನಮ್ ಮುರಾರಿ. ಪಾಪ ಅವನಿಗೆ ಏನೋ ಗೊತ್ತಾಗುತ್ತೆ. ಅವಳ್ಕೇನಾದ್ರೂ ತೊಂದ್ರೆ ಆದ್ರೆ ಏನೋ ಮಾಡೋದು ನಾವು? ಅಮ್ಮ, ಏನು ಸಮಸ್ಯೆ ಆಗಲ್ಲ ಚಾರು ಮೇಡಮ್. ಸಮಸ್ಯೆ ಆಗಲ್ಲ ಅನ್ನೋದು ನಂಬಿಕೆ ಅಷ್ಟೇ ರಾಮಾಚಾರಿ, ಅದನ್ ಮೀರಿನೂ ಸಮಸ್ಯೆ ಆಗಿದೆ ಅಲ್ವಾ? ಈ ಮನೆ ಉದಾಹರಣೆಗಳು ನಿನ್ ಗೊತ್ತು ತಾನೆ. ನಂಬಿಕೆಯಿಂದ ಪ್ರೀತಿಯಿಂದ ಕರ್ಕೊಂಡು ಬಂದವ್ರೆ ಈ ಮನೆಗೆ ಬೆಂಕಿ ಹಚ್ಚಕ್ ನೋಡಿದ್ರು. ಇದು ನಂಬಿಕೆಗಾಗಿರೋ ಮೋಸ, ಇದು ನಂಬಿಕೆಗಾಗಿರೋ ದ್ರೋಹ. ಅಲ್ಲ ರಾಮಾಚಾರಿ, ಇಲ್ಲಿ ಒಬ್ಬೊಬ್ರು ಒಂದೊಂದರ ಇದಾರಲ್ಲ, ಇಂಥ ಮುಖ್ಯವಾದ ವಿಚಾರದಲ್ಲಿ ಕೃಷ್ಣನ್ ಜೀವನ ಸರಿ ಮಾಡ್ಬೇಕು ಅಂದ್ರೆ ಮನೆಯವರೆಲ್ಲ ಜೊತೆಗೆ ನಿಂತ್ಕೋಬೇಕು ಅಲ್ವಾ ರಾಮಾಚಾರಿ? ಅಲ್ಲ, ನಮ್ಗಳ ಜೊತೆ ಈ ವಿಚಾರವಾಗಿ ಮಾತಾಡ್ಬೇಕಾಗಿತ್ತಲ್ವಾ? ನಮ್ಮ ಅಭಿಪ್ರಾಯನು ಕೇಳಬೇಕಾಗಿತ್ತಲ್ವಾ? ಅಲ್ವೋ, ಇದಕ್ಕಿದ್ದಾಗೆ ಅದು ಹೇಗೆ ಆ ಚಾರುನು ಮೂರಾರಿನೂ ಕಳಿಸಿದೆ ಅಲ್ಲಿಗೆ? ಇಲ್ಲ ಅಣ್ಣ, ಚಾರು ಮೇಡಮ್ ಜೊತೆ ನಾನು ಹೋಗ್ಬೇಕಿತ್ತು, ಆದ್ರೆ ಹೊರಟು ನಿಂತಾಗ ಬಬ್ಲಿ ಸರ್ ಫೋನ್ ಮಾಡಿದ್ರು, ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾಳೆ ಹೊರಡೋಣ ಅಂತ ಹೇಳಿದೆ, ಆದ್ರೆ ಚಾರು ಮೇಡಮ್ಮು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ, ಇವತ್ತೇ ಹೋಗೋಣ, ನಾನು ಹೋಗಿರ್ತೀನಿ, ನೀನು ನಾಳೆ ಬಾ ಅಂತ ಹೇಳಿದ್ರು. ಹಾಗಾಗಿ ಮುರಾರಿನ ಅವ್ರ ಜೊತೆ ಕಳಿಸ್ಕೊಟ್ಟಿದ್ದು ನಾನು. ರಾಮಾಚಾರಿ, ನನಗೆ ಚಾರು ಮೇಲೆ ನಂಬಿಕೆ ಇದೆ, ನಿನ್ನ ಮೇಲೂ ನಂಬಿಕೆ ಇದೆ ಕಣೋ. ಆದ್ರೂ ಅಷ್ಟು ದೂರ ಊರು, ನಮಗ್ ಗೊತ್ತಿಲ್ಲದೆ ಇರೋ ಊರು, ಏನಾದ್ರೂ ಆದ್ರೆ ಏನೋ ಮಾಡೋದು. ಅಲ್ಲಮ್ಮ, ಅವರು ನೋಡು, ಮೊದ್ಲ ಊರಿಗೆ ಹೋಗ್ಬೇಕು, ಅಲ್ಲಿ ಏನ್ ತೊಂದ್ರೆ ಆಗಿದೆಯೋನೋ ಎಲ್ಲ ಸರಿ ಮಾಡ್ಬೇಕು. ನೀನ್ ತಕ್ಷಣ ಹೊರಟ್ಬಿಡಪ್ಪ. ರಾಮಾಚಾರಿ, ಎಲ್ಲಿಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದೀರ? ನಿಮ್ಮನ್ನೇ ಕೇಳ್ತಾ ಇರೋದು ಯಾವ್ದ್ರ ವಿಚಾರ? ಎಲ್ಲಿಗೆ ಹೋಗೋದ್ರ ಬಗ್ಗೆ ನೀವೆಲ್ಲ ಮಾತಾಡ್ತಿದ್ದೀರಾ? ಅಪ್ಪ, ಒಂದು ತಪ್ಪಾಗಿದೆ. ಏನಾಯ್ತಪ್ಪ? ಅದು ಕೃಷ್ಣನಿಗೆ ಒಂದು ಹುಡುಗಿ ಇಷ್ಟ ಆಗಿದ್ದು, ಅವನಿಂದ ಆ ಹುಡುಗಿಗೆ ಒಂದು ಸ್ವಲ್ಪ ಅನ್ಯಾಯ ಆಗಿತ್ತು.
ಅವಳನ್ನ ಮದುವೆ ಆದರೆ ಕೃಷ್ಣನ ಜೀವನ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆ ಹುಡುಗಿ ಈಗ ಉತ್ತರ ಕರ್ನಾಟಕದ ಒಂದು ಊರಲ್ಲಿ ಇದ್ದಾರಪ್ಪ, ಅವ್ರಿಗೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗಿದೆ. ನಾನು ಚಾರು ಮೇಡಮ್ ಹೋಗಿ ಅವ್ರನ್ನ ಇಲ್ಲಿ ಕರ್ಕೊಂಬರೋಣ ಅಂತ ಇದ್ವಿ. ಕೆಲಸದ ವಿಚಾರವಾಗಿ ನಾನು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮುರಾರಿ ಮತ್ತು ಚಾರು ಮೇಡಮ್ ಹೋಗಿದ್ದ. ಯಾರಿಗೂ ಹೇಳದೆ ನಾನು ತಪ್ಪು ಮಾಡಿದ್ದೀನಿ. ಹೇಳಿ ಮಾಡಿದ್ರು ಒಂದೇ, ಹೇಳದೆ ಮಾಡಿದ್ರು ತಪ್ಪೇ ರಾಮಾಚಾರ. ಇಷ್ಟಕ್ಕೂ ಯಾಕಪ್ಪ ಇಂಥ ಆತರದ ನಿರ್ಧಾರಗಳು? ಮನೆಯಲ್ಲಿ ಹಿರಿಯರಾಗಿ ನಿಮ್ಮಪ್ಪ ಅಮ್ಮ ನಿಮ್ಮಣ್ಣ ನಾವೆಲ್ಲ ಇದ್ದೀವಿ, ಅವ್ರನ್ನ ಒಂದು ಮಾತು ಕೇಳಿ ಇಂಥ ನಿರ್ಧಾರ ತಗೋಬೇಕು ಅಂತ ಅನಿಸ್ಲಿಲ್ವಾ? ಏ ಯಾರಿವ ನೀವು, ಏನಾಗಬೇಕಾಗಿತ್ತ? ನಮಸ್ಕಾರಮ್ಮ, ನಾವು ಹೆಲ್ತ್ ವರ್ಕರ್ಸ್, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿದ್ದೀವಿ. ಸಾರ್ವಜನಿಕ ಜಾಗೃತಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಸರಿ, ನಮ್ಮಿಂದ ಏನು ವಿಚಾರ ಆಗಬೇಕಾಗಿತ್ತು ಹೇಳಿ. ಧನ್ಯವಾದಗಳು, ಚಲೋ ಮಾಹಿತಿ ಕೊಟ್ಟಿ, ನೀವು ಹೇಳಿದಂಗೆ ನಡ್ಕೊತೀವಿ. ಮಾಹಿತಿಗೆ ಸಹಕರಿಸೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನಾವ್ ಇವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹಂಗಾರ ಊರಾಗೆಲ್ಲ ಹಿಂಗ ಹೋಗಿರಿ ಅಂದಂಗಾತ, ನಿಮ್ ಕೆಲ್ಸ ಎಲ್ಲ ಮುಗ್ದಂಗ ಆತಲ್ಲ. ಇಲ್ಲಮ್ಮ, ಅದ್ಯಾರೋ ಅಣ್ಣಾಜಿ ಅಂತ ಇದಾರೆ, ಅವ್ರ ಮನೆಗಂತೂ ಹೋಗೋದಕ್ಕೆ ಆಗ್ಲಿಲ್ಲ. ಅವ್ರ ಮನೆ ಮುಂದೆ ಹೋದ್ರೆ ಒಂದಿಷ್ಟು ಜನ ಕತ್ತಿ ಹಿಡ್ಕೊಂಡು ನಿಂತಿದ್ದಾರೆ, ಅವ್ರನ್ನ ದಾಟ್ಕೊಂಡು ಹೋಗೋದು ಕಷ್ಟ ಇತ್ತು. ಅದೊಂದು ಮನೆಗೆ ಹೋಗೋದಿಕ್ಕೆ ಹೆದರಿಕೆ ಆಯ್ತು, ಅದ್ ಬಿಟ್ಟು ಬೇರೆ ಎಲ್ಲ ಕಡೆ ಮಾಹಿತಿ ತಗೊಂಡಾಯ್ತು. ಇದೇನು ಹೊಸದಲ್ ಬಿಡ್ರಿ, ಸರ್ಕಾರದಿಂದ ಏನೇ ಸೌಲಭ್ಯಗಳು ಬಂದ್ರು ಅಣ್ಣಾಜಿಯವ್ರ ಮನೆ ಕಡೆ ಹೋಗಕ್ ಯಾರು ಧೈರ್ಯ ಮಾಡೋದೇ ಇಲ್ಲ. ಮನೆಗೆ ಹೋಗೋ ದಾರಿ ಸಿಕ್ತು. ಕೃಷ್ಣ, ಏನಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕೂ ಸಂಕೋಚನ? ಯಾರು ಆ ಹುಡುಗಿ? ರಾಮಾಚಾರಿ ಎಲ್ಲ ನಂಗೆ ಹೇಳ್ದ. ಅವಳ ಹೆಸರು ರುಕ್ಕು ಅಂತೆ. ನೀನು ಅವಳನ್ನ ಪ್ರೀತಿಸ್ತಾ ಇದೆಯಂತೆ. ಇದೆಲ್ಲ ಯಾಕೆ ಬಿಡಮ್ಮ? ನಿನ್ ನೋವು ಸಂತ ಎಲ್ಲ ನಂಗೆ ಅರ್ಥ ಆಗುತ್ತೆ. ಅಪ್ಪ ಅಮ್ಮ ಅಣ್ಣ ತಂಗಿ ಅಜ್ಜಿ ಎಲ್ಲರೂ ಇದ್ರು, ಯಾರ ಪ್ರೀತಿ ಸಿಕ್ತೇನೋ ಬೆಳೆದೆ. ಅಂತ ಸಮಯದಲ್ಲಿ ಯಾರಾದ್ರೂ ಚೂರ್ ಪ್ರೀತಿ ಕೊಟ್ರು ತುಂಬಾ ಇಷ್ಟ ಆಗ್ಬಿಡುತ್ತೆ ಕಣೋ. ಅದ್ ನಿನ್ ತಪ್ಪಲ್ಲ ಮೊನ್ನೆ, ನಿನ್ ವಯಸ್ಸಲ್ಲಿರೋರ್ಗೆ ಒಂದಲ್ಲ ಒಂದಿನ ಪ್ರೀತಿ ಆಗೇ ಆಗುತ್ತೆ. ಪ್ರೀತಿಸೋದು ತಪ್ಪಲ್ಲ. ಆ ಪ್ರೀತಿಗೆ ನಮ್ಮಿಂದ ಅನ್ಯಾಯ ಆದಾಗ, ಆ ಪ್ರೀತಿನ ನಾವು ಉಳಿಸ್ಕೊಳ್ದೆ ಹೋದಾಗ, ಆ ಪ್ರೀತಿನ ಯಾರಾದರೂ ಆಡ್ಕೊಂಡಾಗ ಆವಾಗ ತಪ್ಪಾಗುತ್ತೆ. ಆ ತಪ್ಪು ನನ್ನ ಮಗನಿಂದ ಆಗ್ಬಾರ್ದು. ಅವಳು ನಿನ್ನ ನಂಬಿದ್ದಾಳೆ, ನಿನ್ ಬರ್ತೀಯ ಅಂತ ಕಾಣ್ತಾ ಇದ್ದಾಳೆ. ಅಂದಮೇಲೆ ಆ ನಂಬಿಕೆನ ನೀನು ಉಳಿಸ್ಕೋಬೇಕಲ್ವಾ ಅಪ್ಪ? ಇದನ್ನೇ 100 ಸತಿ ನಾವು ಹೇಳಿದೀವಮ್ಮ, ಆದ್ರೆ ನಮ್ಮ ತಲೆಗೆ ಅದು ಹೋಗೋದೇ ಇಲ್ಲ. ಕೆಲವು ವಿಚಾರಗಳು ತಲೆಗೆ ಹೋಗುತ್ತಣ್ಣ, ಇನ್ ಕೆಲವು ವಿಚಾರಗಳು ಮನ್ಸಿಗೆ ಹೋಗುತ್ತೆ. ಈಗ ಮನ್ಸು ಬೇಡ ಅಂತ ನಿರ್ಧಾರ ಮಾಡಿದ್ದೆ. ಯಾಕೋ ಯಾಕೋ ಇಂಥ ನಿರ್ಧಾರಗಳು ನೋಡು. ಯಾರಿಗೋ ಒಬ್ರಿಗೆ ಮಾತು ಕೊಟ್ಟಿದ್ಯಾ ಅಂದ್ರೆ ಅವ್ರು ಬದುಕಿರೋರಿಗೂ ನಿನ್ನ ಮಾತನ್ನು ನೆನಪಿಸ್ಕೊಳ್ತಾ ಇರ್ತಾರೆ.